ನಮ್ಮ ಭಾಗಕ್ಕೆ ಅಂದರೆ ಅಂದಿನ ಹೈದರಾಬಾದ್ ಕರ್ನಾಟಕ ಭಾಗ ಮತ್ತು ಇವತ್ತು ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಂತ ದಿನ ನಾವು ಕಳೆದ 95 96 ರಿಂದ ನಾವು ಈ ದಿನಾಚರಣೆಯನ್ನು ವಿಮೋಚನಾ ದಿನಾಚರಣೆ ಸಮಿತಿ ಅಂತ ಹೇಳಿ ಒಂದು ಸಮಿತಿ ರಚನೆಯನ್ನು ಮಾಡಿ ನಾವು ಈ ದಿನಾಚರಣೆಯನ್ನು ಆಚರಣೆ ಮಾಡ್ಕೋತ ಬಂದೀವಿ 98ರಲ್ಲಿ 50ನೇ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡೋದೊಂದು ಯೋಜನೆ ಎಲ್ಲ ಹಾಕ್ಕೊಂಡು ಎಲ್ಲರಿಗೂ ಒಂದು ಮಾಡಿ 5-6 ಜಿಲ್ಲೆಗಳಿಗೆಲ್ಲ ಕಡೆ ಭೇಟಿ ಕೊಟ್ಟು ನೀವು ಈ ದಿನಾಚರಣೆ ಚೆನ್ನಾಗಿ ಮಾಡಬೇಕಂತದ ಅಂತ ಹೇಳಿ ಆ ಪ್ರಚಾರವನ್ನು ಕೊಟ್ಟು ನಾವು ಆ 50ನೇ ವರ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಅದೇ ವರ್ಷ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯನ್ನು ಅನಾವರಣೆ ಮಾಡಲಿಕ್ಕೆ ನಾವು ಆ ಮೂರ್ತಿ ಕೂಡ ಕುಂದಿರಿಸಿದ್ದೀವಿ. ಆದರೆ ಕೆಲವು ಕಾರಣಾಂತರಗಳಿಂದ ಅವಾಗ ಸರ್ಕಾರ ನಮ್ಮದಿರಲಿಲ್ಲ, ಜೆ ಎಚ್ ಪಟೇಲ್ ಸರ್ಕಾರ ಇತ್ತು. ಕೆಲವು ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಳಿ ಇಲ್ಯಾಕ ಅದು ಕರಾಳ ದಿನ ಅಂತ ಏನೇನೋ ಹೇಳಿ ಇದನ್ನು ಮಾಡಿದರೂ ಕೂಡ ನಾವು ಭಾಳ ಒಂದು ಗಟ್ಟಿ ಮನಸ್ಸು ಮಾಡಿ ಇಲ್ಲ ಇದು ಆಗೇಬೇಕು ಅಂತದಂದು ಹೇಳಿ, ಆದರೆ ಸರ್ಕಾರ ಅವ್ರದ್ದಿತ್ತು ಆ ಕಾರಣಕ್ಕಾಗಿ ಆ ದಿನ ನಾವು ವಿಮೋಚನೆ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಅನಾವರಣೆ ಮಾಡಲಿಕ್ಕೆ ಆಗಲಿಲ್ಲ. ತದನಂತರ 31 ಅಕ್ಟೋಬರ್ 1998ಕ್ಕೆ ನಾವು ಆ ಪುತ್ಲಿ ಅನಾವರಣೆಯನ್ನು ಮಾಡಿದ್ದೀವಿ. ಸರ್ದಾರ್ ಇವರು ಸಾರಿ ಅಂದಿನ ಉಪ ಪ್ರಧಾನಿಗಳಾದಂಥ ಎಲ್ ಕೆ ಅದ್ವಾನಿಯವರು ಬಂದು ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ದಿನದ ಒಂದು ಇಂಪಾರ್ಟೆನ್ಸ್ ಮಹತ್ವ ಏನಂತಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ತು, ಅದು ಒಂದು ಇತಿಹಾಸ. ಆದರೆ ಇವತ್ತು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಕೂಡ ಕಾಣಬೇಕು, ಹಿಂದುಳಿದ ಭಾಗ ನಮ್ಮ ಡೆವಲಪ್ಮೆಂಟ್ ಎಲ್ಲ ರೀತಿಯಿಂದ ಆಗಬೇಕು. ನಗರ ಪ್ರದೇಶದಲ್ಲಿ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಕೆಲಸಗಳನ್ನು ಆಗಬೇಕು. ನಮ್ಮದೇ ಸರ್ಕಾರ ಇರೋದ್ರಿಂದ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ನಾವು ಒಳ್ಳೆ ರೀತಿಯಿಂದ ಈ ಕೆಲಸವನ್ನು ಬರುವಂಥ ದಿನಗಳಲ್ಲಿ ಮಾಡ್ತೀವಂತ ನಂದು ಆ ವಿಶ್ವಾಸದಿಂದ ಯಡಿಯೂರಪ್ಪನವರು ಕೂಡ ಮೊದಲನೇ ಬಾರಿಗೆ 200 ಕೋಟಿ ರೂಪಾಯಿ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟರು. ಅದೇ ವರ್ಷ ತದನಂತರ ಸುಮಾರು 2 ವರ್ಷ ಆಯ್ತೀಗ ಇದು ಬರೇ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅಂತದಂತಲ್ಲ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡೋಣ ಅಂತ ನಾನು ಹೇಳಿ ಘೋಷಣೆ ಮಾಡಿ ಕೋವಿಡ್ ಕಾರಣದಿಂದ ಹೋದ ವರ್ಷ ಆ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಬರುವಂಥ ದಿನಗಳಲ್ಲಿ ಇವತ್ತು ಮಾನ್ಯ ಬೊಮ್ಮಾಯಿಯವರು ಕೂಡ ಇಲ್ಲ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿದರು. 1500 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಮೀಸಲಿಟ್ಟರೆ ಅಲ್ಲಿ ನೀವು ಹೆಚ್ಚಿಗೆ ಖರ್ಚು ಮಾಡುವಂಥ ಶಕ್ತಿ ಇದ್ದರೆ ನೀವು ಖರ್ಚು ಮಾಡಿ ನಾನು ಇನ್ನೂ ಹಣ ಕೊಡ್ತೀನಿ, 3000 ಕೋಟಿ ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ಅಂತ ಆ ಮಾತನ್ನು ಹೇಳಿದ್ದಾರೆ. ಇವತ್ತು ಒಳ್ಳೆಯ ದಿನ. ಮೊದಲನೇದಾಗಿ ಎಲ್ಲರಿಗೂ ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಂಗವಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವದ ನಿಮಿತ್ತ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಬರುವಂಥ ದಿನಗಳಲ್ಲಿ ಪ್ರಗತಿ ಈ ಭಾಗದಲ್ಲಿ ಆಗಬೇಕು. ಈ ಒಂದು ವಿಮೋಚನೆ ಅಥವಾ ಇವತ್ತಿನ ಕಲ್ಯಾಣ ಕರ್ನಾಟಕ ಉತ್ಸವದ ಮುಖಾಂತರ ನಾವು ಒಳ್ಳೆ ಕೆಲಸಗಳನ್ನು ಮಾಡೋಣ. ಮುಂದಿನ ವರ್ಷ ಅಂದರೆ 74 ಟು 75 ಇಯರ್ಸ್ ಅಂದರೆ ಒಂದು ವರ್ಷ ನಾವು ಈ ಒಂದು ದಿನಾಚರಣೆಯನ್ನು ಬರುವಂಥ ದಿನಗಳನ್ನು ಅಂದರೆ 75 ವರ್ಷ ಆಗುತ್ತೆ ಆ ಕಾರ್ಯವನ್ನು ಒಳ್ಳೆ ರೀತಿಯಿಂದ ನಿಭಾಯಿಸೋಣ, ಮಾಡೋಣ. ಸರ್ಕಾರ ನಮ್ಮದಿದೆ, ಬೊಮ್ಮಾಯಿ ಅವರ ಯಡಿಯೂರಪ್ಪನವರ ಆಶೀರ್ವಾದ ಇದೆ, ಪ್ರಗತಿ ಈ ಭಾಗದಲ್ಲಿ ನಡೀಲಿ, ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸೋಣ ಅಂತದಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.